ಇಪ್ಪತ್ತು ವರ್ಷದ ಬಳಿಕ ಕುಂಭಕ್ಕೆ ಶನಿಯ ಪ್ರವೇಶವಾಗಿದೆ, ಯಾವ ಯಾವ ರಾಶಿಗಳಿಗೆ ಏನೇನು ಪ್ರಭಾವಗಳಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ಸರಿಗ ಸಾಮಾನ್ಯವಾಗಿ ಸಾಡೆ ಸಾತಿ ಅನ್ನೋದು ಆರಂಭ ಆದಾಗ ಆರಂಭದಲ್ಲಿ ಕೆಲವರಿಗೆ ನೆಮ್ಮದಿ ಕೊಡುತ್ತೆ, ಹೋಗ್ತಾ ಹೋಗ್ತಾ ಕಷ್ಟ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವರಿಗೆ ಆರಂಭದಲ್ಲಿ ಕಷ್ಟ ಇದ್ದರೆ ಹೋಗ್ತಾ ಹೋಗ್ತಾ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಜ ಅನ್ನೋದಾದರೆ ಹೇಗೆ? ಹೌದು ಹೌದು, ಅಂದರೆ ಅದು ನೀವು ಕೇಳಿದ ಸರಿ ಪ್ರಶ್ನೆ. ಅದಕ್ಕೆ ವಿಶ್ಲೇಷಣೆ ಹೇಗೆ ಅಂತಂದರೆ, ಆರಂಭದಲ್ಲಿ ತೊಂದರೆ ಕೊಡೋವಂಥವ್ರಿಗೆ ಅಂತ್ಯದಲ್ಲಿ ಒಳ್ಳೆಯದಾಗತ್ತೆ, ಅಂತ್ಯದಲ್ಲಿ ತೊಂದರೆ ಕೊಡೋವಂಥವ್ರಿಗೆ ಆರಂಭದಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದು ತುಂಬ ಲೌಕಿಕವಾದ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಆದರೆ ಇದು ಇದಕ್ಕೆ ಕಾರಣ ಏನು ಅಂತಂದರೆ, ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅಂದರೆ ಲಗ್ನ ಪಂಚಮದಲ್ಲಿದ್ದಾನೋ ಅಥವಾ ಲಗ್ನದ ಕೇಂದ್ರ ಸ್ಥಾನಗಳಲ್ಲಿದ್ದಾನೋ ಅಥವಾ ಮೂಲ ತ್ರಿಕೋನದಲ್ಲಿದ್ದಾನೋ ಅಥವಾ ಇನ್ಯಾವುದಾದ್ರು ಅಷ್ಟಮ 6, 8 ಮತ್ತು 12 ಇಂಥ ಭಾವದಲ್ಲಿದ್ದಾನೋ ಅನ್ನುವಂಥದ್ರ ಮೇಲೆ ಹೋಗುತ್ತೆ. ಮೊದಲು ಸಾಧಾರಣವಾಗಿ ಒಳ್ಳೆಯ ಒಂದು ಭಾವದಲ್ಲಿ ಇದ್ದಾನೆ ಅಂತಂದರೆ, ಅಂದರೆ ಒಳ್ಳೆಯ ಒಂದು ಸ್ಥಾನದಲ್ಲಿದ್ದಾನೆ, ಮತ್ತು ನಮ್ಮ ಲಗ್ನಕ್ಕೆ ಶನಿಯ ಒಂದು ನಮ್ಮ ಲಗ್ನಾಧಿಪತಿ ಒಟ್ಟಿಗೆ ಇರುವಂಥ ಒಂದು ಮಿತ್ರತ್ವವೋ ಶತ್ರುತ್ವವೋ ಅನ್ನೋ ಥರದ್ದು ಒಂದು, ತುಲಾ ಲಗ್ನಕ್ಕೆ ಶನಿ ಸಿಕ್ಕಾಪಟ್ಟೆ ಒಳ್ಳೆಯದನ್ನು ಮಾಡ್ತಾನೆ, ಆದರೆ ಅವನು ಎಲ್ಲಿದ್ದಾನೆ ಅನ್ನೋ ಥರದ್ದು ಕೂಡ ಹೋಗುತ್ತೆ. ಹಾಗಾಗಿ ಈ ತುಲಾ ಲಗ್ನದವರಿಗೆ ಶನಿ ಇವಾಗ ಒಳ್ಳೆಯದನ್ನು ಮಾಡ್ತಾನೆ, ಆದರೆ 8ನೇ ಭಾವದಲ್ಲಿದ್ದರೆ ಶನಿ ತೊಂದರೆ ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ, ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಯಾರಿಗೆ ಒಳ್ಳೆಯದನ್ನು ಮಾಡ್ಬೋದು ಪ್ರಾರಂಭಕ್ಕೆ, ಯಾರಿಗೆ ಅಂತ್ಯದಲ್ಲಿ ಕಷ್ಟವನ್ನು ಕೊಡ್ಬೋದು ಅನ್ನೋ ಥರದ್ದನ್ನು ನಾವು ಗಣನೆ ಮಾಡಿ ಹೇಳ್ಬೋದಾಗಿದೆ. ಇದು ಒಟ್ಟಾರೆ ಸಮಷ್ಟಿಯಲ್ಲಿ ಹೇಳಲಿಕ್ಕಲ್ಲ, ಆದರೆ ಅವರವರ ವೈಯಕ್ತಿಕ ಜಾತಕದ ಮೇಲೆ. ಬಟ್ ಆದರೆ ಕೆಲವರಿಗೆ ಹಾಗಾಗೋದು ಸರಿ, ಅಂದರೆ ಕೆಲವರಿಗೆ ಪ್ರಾರಂಭಕ್ಕೆ ತೊಂದರೆ ಕೊಡುತ್ತೆ. ಮತ್ತು ಇನ್ನೂ ಒಂದು ಇದರಲ್ಲಿ ವಿಚಾರ ಏನಿರುತ್ತೆ ಅಂತಂದರೆ, ಪ್ರಾರಂಭ ಆಗೋ ಹೊತ್ತಿಗೆ ಸಾಡೆ ಸಾತಿ ಪ್ರಾರಂಭ ಆಗೋ ಅಷ್ಟೊತ್ತಿಗೆ ಗುರುಬಲ ಇರುತ್ತೆ ಅವ್ರಿಗೆ, ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅವಾಗ. ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಗುರುವಿನ ಒಂದು ಪ್ರಭಾವ ಶನಿಯ ಪ್ರಭಾವದಿಂದ ಒಂದು ಸ್ವಲ್ಪ ಅದು ಗೊತ್ತಾಗದೇ ಇರೋ ರೀತಿ ಒಂದಷ್ಟು ಒಳ್ಳೆಯದನ್ನು ನಡ್ಕೊಂಡು ಹೋಗ್ತಿರುತ್ತೆ. ಆ ಗುರುವಿನ ಬಲ ಸ್ವಲ್ಪ ಕುಂಠಿತ ಆಗಿದ ತಕ್ಷಣ ಶನಿಯ ಒಂದು ದುಷ್ಪರಿಣಾಮಗಳು ದುಷ್ಪ್ರಭೇ ಅನ್ನೋ ಥರದ್ದು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ, ಹಾಗಾಗಿ ಅವರಿಗೆ ಕಷ್ಟಗಳಾಗತ್ತೆ ಅಂತ. ಸೊ ಎಲ್ಲೋ ಒಂದು ಇದನ್ನು ನಾವು ಓವರ್ಸೈಟಲ್ಲಿ ನಾವು ನೋಡಿದಾಗ ನಮಗೆ ಸಾಧಾರಣ ಪ್ರಾರಂಭಕ್ಕೆ ಒಳ್ಳೇದು ಮಾಡ್ದ ಆಮೇಲೆ ತೊಂದರೆ ಮಾಡ್ದ ಅನ್ನೋ ಥರದ್ದು ಒಂದು ಸಾಧ್ಯತೆಗಳು ಕೂಡ ಬರುವಂಥದ್ದು. ಮತ್ತು 30 ವರ್ಷಗಳ ನಂತರ ಕುಂಭಕ್ಕೆ ಬಂದಿರುವಂಥದ್ದು, ಹೌದು, ಒಂದು ಚಕ್ರವನ್ನು ಶನಿ ಎಲ್ಲ ಗ್ರಹಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ 30 ಡಿಗ್ರಿಯನ್ನು ಕ್ರಮಿಸಲಿಕ್ಕೆ 30 ತಿಂಗಳ ಕಾಲವನ್ನು ತಗೋತಾನೆ. ಎಲ್ಲ ಗ್ರಹಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಅತ್ಯಂತ ಜಾಸ್ತಿ. ಹಾಗಾಗಿ 12 ನಮಗೆ ರಾಶಿಗಳು 360 ಡಿಗ್ರಿಯನ್ನು ಕ್ರಮಿಸಬೇಕು ಅಂತಂದರೆ 30 ವರ್ಷಗಳು ತಗೋತಾನೆ. ಹಾಗಾಗಿ ಕುಂಭಕ ಮಕರದಿಂದ ಕುಂಭಕ್ಕೆ ಅವನು ಇವಾಗ ಸಂಚಾರವನ್ನು ಬೆಳೆಸ್ತಾ ಇರತಕ್ಕಂಥದ್ದು. ಕುಂಭರಾಶಿ ಇವಾಗ ಮೇಡಮ್ ಅವರು ಹೇಳಿದಾಗೆ ಮೀನರಾಶಿಯವರಿಗೆ 7.5 ಪ್ರಾರಂಭ ಆಗುತ್ತೆ, ಧನುರಾಶಿಯವರಿಗೆ 7.5 ಮುಕ್ತಿ ಆಗ್ತಾರೆ. ಇನ್ನು ಮಕರ ರಾಶಿಯವರಿಗೆ ಕಡೆಯ ಹಂತಕ್ಕೆ ಬರ್ತಾರೆ, ಮತ್ತು ಕುಂಭರಾಶಿಯವರು ಮಧ್ಯಮದ ಹಂತಕ್ಕೆ ಬರ್ತಾರೆ, ಮೀನರಾಶಿಯವರು ಮೊದಲನೇ ಹಂತಕ್ಕೆ ಬರ್ತಾರೆ. ಹೀಗೆ ಮತ್ತು ಇದು ಬಿಟ್ಟರೆ ಇನ್ಯಾರ ಮೇಲೆ ತೊಂದರೆ ಆಗ್ಬೋದು. ಸಾಧಾರಣವಾಗಿ ಎಲ್ಲ ಪಾಪಗ್ರಹಗಳು 3ನೇ ಸ್ಥಾನ 6ನೇ ಸ್ಥಾನ ಮತ್ತು 11ನೇ ಸ್ಥಾನದಲ್ಲಿ ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಬೋದು. 3ನೇ ಸ್ಥಾನ ಯಾರಿಗೆ ಆಗತ್ತೆ ಅಂತಂದರೆ ಧನುರಾಶಿಯವರಿಗೆ ಒಳ್ಳೆಯ ಒಂದು ಫಲಗಳು ಒಟ್ಟಾರೆ ಹೇಳಬೇಕು ಅಂತಂದರೆ, ಮತ್ತು 11ನೇ ಸ್ಥಾನ ಬಂದು ಮೇಷರಾಶಿಯವರಿಗೆ 11ನೇ ಸ್ಥಾನ. ಹಾಗಾಗಿ ಮೇಷರಾಶಿಯವರು ಮತ್ತು ಈ ಧನುರಾಶಿಯವರು ಮತ್ತು ಕನ್ಯಾರಾಶಿಯವರು 6ನೇ ಸ್ಥಾನ, ಈ 3 ರಾಶಿಗಳು ಒಟ್ಟಾರೆ ಶುಭ ಫಲಗಳನ್ನು ಹೆಚ್ಚಿಗೆ ನಿರೀಕ್ಷೆಯನ್ನು ಮಾಡ್ಬೋದಾಗಿದೆ. ಈಗ ರಾಶಿ ಪ್ರಕಾರ ಹೋಗ್ಬಿಡೋಣ. ಸೊ ಮೊದಲ ರಾಶಿಗೆ ಈ ಬಾರಿ ಪ್ರಭಾವ ಹೇಗಿರುತ್ತೆ? ಹೌದು, ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷರಾಶಿ ಅಂತ ಕರಿತೀವಿ. ಮೇಷರಾಶಿಗೆ ಇವಾಗ ರಾಹು ಅನ್ನತಕ್ಕಂಥವನು ಜನ್ಮಕ್ಕೆ ಯಾಕೆಂದರೆ ಒಂದೇ ಗ್ರಹದ ಒಂದು ಫಲ ಅಂತ ಹೇಳಲಿಕ್ಕಾಗಲ್ಲ. ಸಾಧಾರಣವಾಗಿ ಮೇಷರಾಶಿಯವರಿಗೆ ಶನಿಯ ಒಂದು ಬದಲಾವಣೆಯಿಂದ ಅತ್ಯಂತ ಶುಭದಾಯಕವಾಗಿದೆ, ಒಳ್ಳೆಯ ಒಂದು ಜೀವನದಲ್ಲಿ ಉತ್ತಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಅನ್ನೋ ಥರದ್ದು, ಲಾಭ ಪಡೆಯುವಂಥ ಒಂದು ಸಂಭವ, ಹೊಸ ಕೆಲಸ ಕಾರ್ಯ ಮಾಡಬೇಕು ಅಂತಂದರೆ ಅವರಿಗೆ ಆಸಕ್ತಿ ಹೆಚ್ಚಾಗತ್ತೆ, ಮತ್ತು ದಾನ ಧರ್ಮವನ್ನು ಮಾಡಬೇಕು ಅಂತ ಅನ್ನುವಂಥ ಒಂದು ಮನಸ್ಥಿತಿ ಹುಟ್ಟುತ್ತೆ. ಉದ್ಯೋಗದಲ್ಲಿ ಮತ್ತು ಹೊರ ದೇಶಕ್ಕೆ ಹೋಗಿ ಕೆಲಸವನ್ನು ಮಾಡಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೆ ಅದರ ವಿಚಾರದಲ್ಲಿ ಕೂಡ ಅವರಿಗೆ ಉತ್ತಮ ಲಾಭ ಅನ್ನುವಂಥದ್ದು ಸಿಗುವಂಥ ಒಂದು ಸಂಭವ. ಮತ್ತು ಮೇಷರಾಶಿಯವರಿಗೆ ಒಟ್ಟಾರೆ ಹೇಳಬೇಕು ಅಂದರೆ ಇಷ್ಟು ದಿವಸ ಕರ್ಮಸ್ಥಾನಕ್ಕೆ ಕರ್ಮಹಾನಿ ಅನ್ನೋ ಥರದ್ದು ಇತ್ತು, ಅಂದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಮೇಷರಾಶಿಯವರಿಗೆ ಕಂಡಿರುವಂಥ ಒಂದು ಸಂಭವ ಇದೆ. ಅಂತಹ ಮೇಷರಾಶಿಯವರಿಗೆ ಎಲ್ಲರಿಗೂ ಕೂಡ ಈ ಶನಿಯ ಒಂದು ಬದಲಾವಣೆಯಿಂದ ಉತ್ತಮ ಫಲ ಅನ್ನುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಾರಿಗೆ ಅಡೆತಡೆ ಆಗಿರುತ್ತೆ ಅಂಥವರಿಗೆ ಇನ್ನು ಮುಂದೆ ಈ ಶನಿಯ ಒಂದು ಗೋಚಾರದ ಒಂದು ಬದಲಾವಣೆಯಿಂದ ಒಳ್ಳೆಯ ರೀತಿಯಾಗಿರುವಂಥ ಒಂದು ಫಲ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಒಟ್ಟಾರೆ ಈ ಮೇಷರಾಶಿಯರಿಗೆ ಉತ್ತಮ ಫಲ ಅನ್ನೋದನ್ನು ಹೇಳ್ಬೋದು, ಲಾಭ ಅನ್ನೋದು ತಂದುಕೊಡುತ್ತೆ. ಮತ್ತು ಬೇರೆ ಕಡೆ ಹೋಗಿ ಪ್ರಯಾಣವನ್ನು ಮಾಡಿ ಅಲ್ಲಿ ಕೆಲಸ ಕಾರ್ಯವನ್ನು ಅವರ ಕೆಲಸದ ಒಂದು ವ್ಯಾಪ್ತಿಯನ್ನು ಬೆಳೆಸುವಂಥ ಒಂದು ಸಂಭವ ಕೂಡ ಈ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಒಳ್ಳೆಯ ರೀತಿಯಾಗಿರುವಂಥ ಗೌರವ ಮನ್ನಣೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಸಿಗುತ್ತೆ. ಉತ್ತಮ ಫಲ ಅನ್ನೋದನ್ನು ಮೇಷರಾಶಿಯವರು ಅರಸ್ಬೋದಾಗಿದೆ. ಅನಸೂಯ ಅವರೇ, ವೃಷಭ ರಾಶಿಯವರಿಗೆ ಈ ಬಾರಿ ಶನಿಯ ಕುಂಭ ಪ್ರವೇಶ ಯಾವ ಫಲವನ್ನು ಕೊಡುತ್ತೆ?
ಮೇಡಮ್, ವೃಷಭ ರಾಶಿಗೆ ಜನ್ಮದಿಂದ ಅದು ದಶಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಶ್ರ ಫಲಗಳನ್ನು ಕೊಡ್ತಕ್ಕಂಥದ್ದು. ಶುಭ ಫಲಗಳು ಹೇಳಬೇಕು ಅಂತಂದರೆ, ನೀವು ತೀರ್ಥಯಾತ್ರೆಗಳ ದರ್ಶನ ಮಾಡ್ತಕ್ಕಂಥದ್ದು ನಿಮಗೆ ಈ ಒಂದು ಸಂದರ್ಭದಲ್ಲಿ ಆಗುತ್ತೆ. ಆಮೇಲೆ ಏನಂದರೆ ದಶಮದಲ್ಲಿ ಅಂದರೆ ಸ್ವಲ್ಪ ಏನಂದರೆ ಕರ್ಮಸ್ಥಾನ ಆದ್ದರಿಂದ ಒಂದು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆಮೇಲೆ ದಶಮದಿಂದ ಶನಿ ಚತುರ್ಥ ಸ್ಥಾನವನ್ನು ನೋಡೋದ್ರಿಂದ ವಿದ್ಯೆಯಲ್ಲೂ ಕೂಡ ಹಾನಿ ಅಂತ ಹೇಳ್ಬೋದು. ಆಮೇಲೆ ದಶಮದಲ್ಲಿ ಶನಿ ಸಂಚಾರ ಮೂರನೇ ಮನೆಗೂ ಹೋಗುತ್ತೆ. ಮೂರನೇ ಮನೆ ನೋಡುತ್ತೆ, ಶನಿ 3, 7 ಹಾಗೂ 10ನೇ ಮನೆಯ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಕುಂಭದಿಂದ 3ನೇ ಮನೆ ಅಂದರೆ ಮೇಷವನ್ನು ನೋಡುತ್ತೆ. ಸೊ ಹಾಗಾಗಿ ಶಯನದಲ್ಲಿ ಮತ್ತು ಒಂದು ಖರ್ಚು ಹಾಗೆ ಧನಹಾನಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಈ ಥರ ಸ್ವಲ್ಪ ಹಾನಿ ಉಂಟಾಗ್ತಕ್ಕಂಥದ್ದು. ಮತ್ತು ಮೇಷರಾಶಿಯಲ್ಲಿ ರಾಹು ಪ್ರವೇಶವನ್ನು ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ವೃಷಭ ರಾಶಿಗೆ ಸ್ವಲ್ಪ ಹೆಲ್ತ್ ವೈಸ್ ಪ್ರಾಬ್ಲಮ್ ಆಗುತ್ತೆ. ಶನಿಯ ದೃಷ್ಟಿಯೂ ಅಲ್ಲಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಮತ್ತು ಇನ್ನು ಸಪ್ತಮಕ್ಕೆ ಅಂದರೆ ವೃಶ್ಚಿಕವನ್ನು ಒಂದು ಕಟಕ ರಾಶಿಯನ್ನು ಸಿಂಹರಾಶಿಯನ್ನು ಶನಿ ದೃಷ್ಟಿಸ್ತಾ ಇರೋದ್ರಿಂದ ವೃಷಭ ರಾಶಿಗೆ 4 ಅಂದರೆ ಸುಖ ಹಾನಿ ಅಂತಲೂ ಕೂಡ ಹೇಳಬಹುದು. ಹೀಗಾಗಿ ಆಂಜನೇಯನಿಗೆ ನೀವು ವೃಷಭ ರಾಶಿಯವರು ಸ್ವಲ್ಪ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ತಕ್ಕಂಥದ್ದು, ಮತ್ತು ನೀಲಾಂಬರ ಹೂವು ಇದೆಯಲ್ಲ ಅದರಿಂದ ಪೂಜೆ ಮಾಡೋದ್ರಿಂದ ಆಂಜನೇಯನಿಗೆ ಅವರಿಗೆ ಒಂದು ಶುಭ ಫಲಗಳು ಉಂಟಾಗುತ್ತೆ. ಓಕೆ, ಹಾಗಾದರೆ ಮುಂದಿನ ರಾಶಿಯೇ ಯಾವ ರೀತಿ ಪ್ರಭಾವಕ್ಕೆ ಒಳಗಾಗುತ್ತೆ? ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ಅನೇಕ ದಿನಗಳಿಂದ ಅಂದರೆ ಸಾಧಾರಣ ಒಂದು 2.5 ವರ್ಷಗಳ ಕಾಲದಿಂದ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಕರಿತೀವಿ. ಈ ಅಷ್ಟಮ ಶನಿ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಇವಾಗ ಕರೋನಾ ಮಹಾಮಾರಿ ಬೇರೆ ಇವಾಗೆಲ್ಲ ನಿವಾರಣೆ ಆಗಿದೆ. ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ತೊಂದರೆ ಕೊಡುವಂಥ ಒಂದು ಭಾವಕ್ಕೆ ಶನೇಶ್ವರ ಇದ್ದ ಕಾರಣ ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ತೊಂದರೆ ಬಂದಿರುವಂಥದ್ದು, ಅಥವಾ ಅವರ ಹತ್ತಿರ ಇರುವಂಥವರಿಗೆ ಆರೋಗ್ಯಕ್ಕೆ ತೊಂದರೆ ಬಂದರೂ ಇವರದನ್ನು ಅದಕ್ಕೆ ಹಣ ವ್ಯಯವನ್ನು ಮಾಡಿರುವಂಥ ಒಂದು ಸಂಭವ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗಿದೆ. ಮತ್ತು ಪರಸ್ಥಳದಲ್ಲಿ ವಾಸ ಎಲ್ಲ ಹೋಗಿ ವಾಸವನ್ನು ಮಾಡುವಂಥದ್ದು, ಕರ್ಮಹಾನಿ ಆಗುವಂಥದ್ದು, ಈ ರೀತಿಯಾಗಿರುವಂಥ ಎಲ್ಲ ಒಂದು ಫಲಗಳನ್ನು ಇಷ್ಟು ದಿಸೆಗಳ ಕಾಲ ಮಿಥುನ ರಾಶಿಯವರು ಅನುಭವಿಸ್ತಾ ಇರ್ತಾರೆ. ಇನ್ನು ಮುಂದೆ 8ನೇ ಮನೆಯಲ್ಲಿ ಇರುವಷ್ಟು ತೀಕ್ಷ್ಣವಾಗಿರುವಂಥ ಒಂದು ದುಷ್ಪರಿಣಾಮಗಳು ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಕಾಣಲ್ಲ. ಆದರೆ ಒಂದಷ್ಟು ಕೆಲವೊಂದು ಶಾಂತಿ ಪೂಜಾದಿಗಳನ್ನು ಮಾಡೋದ್ರಿಂದ ಅವರಿಗೆ ಒಂದಷ್ಟು ತೊಂದರೆಗಳಿಂದ ಮುಕ್ತರಾಗುವಂಥ ಒಂದು ಸಂಭವ, ಮತ್ತು ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯಗಳು ಅನ್ನುವಂಥದ್ದು ಪೂರ್ತಿ ನಿವಾರಣೆ ಇಲ್ಲ ಆದರೂ ಕೂಡ ಭಾಗ್ಯಹಾನಿ ಅನ್ನುವಂಥದ್ದನ್ನು ತಿಳ್ಕೊಬೋದು. ಅಂದರೆ ಏನೋ ಬರುವಂಥದ್ದನ್ನು ನೀವು ಯಾವ್ದಾದ್ರು ಅಪೇಕ್ಷೆ ಪಟ್ಟಿದ್ರೆ ಅಥವಾ ಯಾರಿಗಾರು ಹಣವನ್ನು ಕೊಟ್ಟು ನೀವು ಅದರಿಂದ ನೀವು ಅಪೇಕ್ಷೆಯನ್ನು ಪಟ್ಟಿದ್ರೆ ಆ ಹಣಕ್ಕೆ ನಷ್ಟ ಆಗುವಂಥ ಒಂದು ಸಂಭವ, ನಿಮಗೆ ಬರುವಂಥ ಭಾಗ್ಯದಲ್ಲಿ ಅರಸಿ ಅರಸಿ ನಿಮ್ಮನ್ನು ಹುಡ್ಕೊಂಡು ಬರುವಂಥ ಭಾಗ್ಯಗಳೆಲ್ಲವೂ ಕೂಡ ಅಲ್ಲೇ ನಿಂತೋಗುತ್ತೆ. ಅಂದರೆ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಹೆಚ್ಚಿಗೆ ಇದ್ದರೆ ಅದಕ್ಕೆ ಬರುವಂಥ ಒಂದು ಪ್ರತಿಫಲ ಅನ್ನುವಂಥದ್ದು ಕಡಿಮೆಯ ಪ್ರಮಾಣದಲ್ಲಿ ಬರುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಮಿಥುನ ರಾಶಿಯವರಿಗೂ ಮಿಶ್ರ ಫಲವಾಗಿದೆ. ಆದರೆ ಇಷ್ಟು ದಿಸೆಗಳ ಕಾಲ ಇದ್ದಂತಹ ಇಷ್ಟು ದಿಸೆಗಳು ಒಂದು ವೇಳೆ ನೀವೇನಾದ್ರು ಮಿಥುನ ರಾಶಿಯವರು ತುಂಬ ತೊಂದರೆಯನ್ನು ಅನುಭವಿಸಿದರೆ ನಿಮಗೆ ಇನ್ನು ಮುಂದೆ ಆ ತೊಂದರೆಗಳಿಂದ ಒಂದು ನಿಟ್ಟಿಸಿರು ಆಗೋಯ್ತಪ್ಪ ಇನ್ನೆಲ್ಲ ಮುಗೀತು ಅನ್ನುವಂಥ ಒಂದು ಸಂಭವ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದಷ್ಟು ಪ್ರಮಾಣದಲ್ಲಿ ನೀವು ಇದರಿಂದ ಹೊರಗಡೆ ಬರ್ತೀರಾ, ಪೂರ್ಣವಾಗಿ ಸಮಸ್ಯೆಗಳು ಹೋಗಲ್ಲ. ಹಾಗಾಗಿ ಮತ್ತೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು, ದೇವರ ಶನೇಶ್ವರ ಒಂದು ಮಂತ್ರವನ್ನು ಪಾರಾಯಣವನ್ನು ಮಾಡೋದು, ಕುಲದೇವತಾ ದರ್ಶನ ಪೂಜಾದಿಗಳನ್ನು ಮಾಡುವಂಥದ್ದು ಮಾಡಿ ನಿಮ್ಮ ಮಿಥುನ ರಾಶಿಯವರಿಗೆ ಕೂಡ ಉತ್ತಮ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇನ್ನು ಕರ್ಕಾಟಕ ರಾಶಿ ಬಗ್ಗೆ ತಿಳಿಸೋದಾದರೆ, ಕಟಕ ರಾಶಿಗೆ ಈಗೇನಾಗಿದೆ ಅಂದರೆ ಅಷ್ಟಮ ಶನಿ ಪ್ರಾರಂಭ ಆಗಿದೆ. ಇದು ಸ್ವಲ್ಪ ತುಂಬಾ ಒಂದು ಸಮಯ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 7.5ಕ್ಕಿಂತ ಅಷ್ಟಮ ಶನಿ ಸ್ವಲ್ಪ ತುಂಬ ಕಿರಿಕಿರಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಪಜಯ, ನಿಮಗೆ ಜಯ ಸಿಗೋದಿಲ್ಲ. ಆಮೇಲೆ ಏನು ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಕಿರಿಕಿರಿ, ಮತ್ತು ವ್ಯಾಪಾರದಲ್ಲಿ ಒಂದು ಉದ್ಯೋಗದಲ್ಲಿ ಯಾವುದರಲ್ಲೂ ಕೂಡ ಒಂದು ಅಭಿವೃದ್ಧಿ ಕಾಣಿಸೋದಿಲ್ಲ. ಮತ್ತು ಹೆಂಡತಿ ಮಕ್ಕಳಿಂದ ತೊಂದರೆ, ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ಮನಸ್ತಾಪ ಆಗ್ತಕ್ಕಂಥದ್ದು, ಸುಮ್ಮನೆ ಧನ ನಿಮಗೆ ಹಾನಿ ಆಗ್ತಕ್ಕಂಥದ್ದು, ಸುಮ್ಮನೆ ಖರ್ಚಾಗುತ್ತೆ, ಏನೂ ನಿಮಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಣನ, ಈ ಥರ ತುಂಬ ತಾಪತ್ರಯಗಳು ಉಂಟಾಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಜಗಳ, ಸುಮ್ಮನೆ ಈಗ ಬಂಧು ಮಿತ್ರರಿಂದ ನಿಮಗೆ ಎಲ್ಲರ ಜೊತೆನೂ ಮನಸ್ತಾಪ, ಜಗಳ ಆಗ್ತಾ ಇರುತ್ತೆ. ನೀವೇನು ಮಾತಾಡಿದ್ರೂ ಸಾಕು, ನಿಮ್ಮ ಮಾತು ಅವ್ರಿಗೆಲ್ಲ ಒಂಥರ ಕಹಿ ಅನಿಸ್ತಾ ಇರುತ್ತೆ. ನೀವು ಒಟ್ಟಿನಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸಾಕಪ್ಪ ಅಂತ ಬೇಜಾರಾಗೋ ಹಾಗೆ ಆಗ್ಬಿಡತ್ತೆ ಈ ಕಟಕ ರಾಶಿಯ ಅಷ್ಟಮ ಶನಿಯಿಂದ. ಹಾಗಾಗಿ ನೀವು ಶನಿ ಶಾಂತಿ ಮಾಡ್ತಕ್ಕಂಥದ್ದು ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದನ್ನು ಪ್ರತಿನಿತ್ಯ 108 ಬಾರಿ
ತಪ್ಪದೇ ಅದನ್ನು ಜಪಿಸಿ ಆಮೇಲೆ ಎಳ್ಳು ದೀಪ ಹಚ್ಚೋದನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚೋದನ್ನು ಶನಿಶನಿವಾರ ಮಾಡೋದನ್ನು ಮರಿಬೇಡಿ. ಈಗ ಸಿಂಹರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹರಾಶಿಗೆ ಯಾವ ರೀತಿಯ ಫಲ ಇದೆ? ಸಿಂಹರಾಶಿಯವರಿಗೆ ಆರನೇ ಮನೆಯಿಂದ ಏಳನೇ ಮನೆಗೆ ಶನಿಯ ಒಂದು ಸಂಚಾರ ಅನ್ನುವಂಥದ್ದು. ಇವರಿಗೆ ಸಾಧಾರಣವಾಗಿ ಸಿಂಹರಾಶಿಯವರಿಗೆ ಯಾರು ಸಂಗಾತಿ ಇರ್ತಾರೋ, ಅಂದರೆ ಗಂಡಸರಿಗೆ ಅವರ ಹೆಂಡತಿಯರು ಅಥವಾ ಹೆಂಡತಿಯರಿಗೆ ಗಂಡಂದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಒಂದಷ್ಟು ಮನಸ್ತಾಪಗಳು ಅನ್ನೋದು ಸಪ್ತಮ ಭಾವ ತೋರಿಸುವಂಥದ್ದೇ ಅದನ್ನು. ಮತ್ತು ಹೈಯರ್ ಇಂಟೆಲೆಕ್ಟ್ ಅಂತ ಕರಿತೀವಿ, ಅಂದರೆ ಅವರ ಒಂದು ದೊಡ್ಡದಾಗಿ ಮಾಡುವಂಥ ಒಂದು ಯೋಚನೆಗಳು, ಆಧ್ಯಾತ್ಮಿಕ ಯೋಚನೆಗಳು ಇತ್ಯಾದಿ, ಇದರ ವಿಚಾರವಾಗಿ ಅವರಿಗೆ ಒಂದಷ್ಟು ತೊಂದರೆಗಳು ಬರುವಂಥ ಒಂದು ಸಂಭವ. ಮತ್ತು ಅದರ ಜೊತೆಗೆ ಈ ಸಿಂಹರಾಶಿಯವರಿಗೆ ಇವಾಗ ಇರುವಂಥದ್ದು, ಅಂದರೆ ಎಂಟನೇ ಮನೆಯಲ್ಲಿ ಗುರು ಮತ್ತು ಏಳನೇ ಮನೆಯಲ್ಲಿ ಶನಿ, ಎರಡೂ ಕೂಡ ಅವರಿಗೆ ಸ್ವಲ್ಪ ಅಶುಭದಾಯಕವಾಗಿರುತ್ತೆ. ಏಳನೇ ಮನೆ ಪೂರ್ಣವಾಗಿರುವಂಥ ಒಂದು ಅಶುಭ ಸ್ಥಾನ ಅಲ್ಲದಿದ್ದರೂ ಕೂಡ ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಆಗುವಂಥ ಒಂದು ಬದಲಾವಣೆ ಅನ್ನುವಂಥದ್ದು ತೊಂದರೆಯನ್ನು ತರುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಮತ್ತು ಮಾಡುವಂಥ ಕೆಲಸಗಳಲ್ಲಿ ಅನೇಕ ವಿಘ್ನಗಳು ಬರುವಂಥ ಸಂಭವ ಇರುತ್ತೆ. ಹಾಗಾಗಿ ನೀವು ಏನೇ ಕೆಲಸವನ್ನು ಮಾಡಬೇಕು ಅಂತಂದರೂ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿ, ಗಣಪತಿಗೆ ವಿಶೇಷವಾಗಿ ನಾರಿಕೆಳ ತೆಂಗಿನಕಾಯಿನ ಒಡೆದು ಮಾಡುವಂಥ ಒಂದು ಮಾಡೋದ್ರಿಂದ ಕೆಲಸವನ್ನು ಪ್ರಾರಂಭ ಮಾಡೋದ್ರಿಂದ ನಿಮಗೆ ಬರುವಂಥ ಎಷ್ಟೋ ವಿಘ್ನಗಳಲ್ಲಿ ಅದಕ್ಕೆ ಆ ವಿಘ್ನಗಳಿಗೆ ನಿವಾರಣೆ ಆಗುವಂಥ ಒಂದು ಯೋಗ ಅನ್ನೋದು ನಿಮಗೆ ಪ್ರಾಪ್ತವಾಗ್ಬೋದು. ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಅನ್ನೋದು ಕಾಣಸಿಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಕೂಡ ಒಟ್ಟಾರೆ ನೀವು ಶನೇಶ್ವರನಿಗೆ ಬೇಕಾಗಿರುವಂಥ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ಕುಟುಂಬದಲ್ಲಿ ಸಮಸ್ಯೆ ಆಗುವಂಥ ಒಂದು ಸಮಯಕ್ಕೆ ದೇವಿಯ ಆರಾಧನೆ, ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣವನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಬರುವಂಥ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಕ್ಕೆ ನಾನು ಮೊದಲೇ ಹೇಳಿದಾಗೆ ಗಣಪತಿಯ ಒಂದು ಆರಾಧನೆಯನ್ನು ಮಾಡಿ, ಮತ್ತು ಅನೇಕ ಕೋತಿಗಳಿಗೆ ಬೆಲ್ಲ ಗೋಧಿ ಇತ್ಯಾದಿಯಿಂದ ಮಾಡಿರುವಂಥ ಒಂದಷ್ಟು ಆಹಾರವನ್ನು ಕೂಡ ನೀಡ್ಬೋದಾಗಿದೆ. ಓಕೆ, ಮುಂದಕ್ಕೆ ಕನ್ಯಾ ರಾಶಿಗೆ ಫಲಗಳು ಯಾವ ರೀತಿಯಾಗಿವೆ? ಕನ್ಯಾ ರಾಶಿಗೆ ಇಷ್ಟು ದಿವಸ ಪಾಪ ತುಂಬ ಕಷ್ಟಪಟ್ಟಿದ್ರಿ, ಇವಾಗ ನಿಮಗೆ ಅತ್ಯಂತ ಶುಭ ಫಲವನ್ನು ಪಡಿತಕ್ಕಂತಹ ಸಮಯ ಅಂತ ಹೇಳ್ಬಹುದು. ಕನ್ಯಾ ರಾಶಿಗೆ ಶನಿ ಆರನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯ ಫಲಗಳು, ಅಂದರೆ ಕೃಷಿಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಸ್ಥಿರಾಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಧನಲಾಭ, ಬಂಧು ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು, ಆಮೇಲೆ ನೀವು ವಾಹನಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡ್ತೀರಾ, ಕೋರ್ಟ್ ಕೇಸ್ ಆ ಥರದ್ದು ಏನಾದರೂ ಇದ್ದರೆ ಅದೆಲ್ಲ ನಿಮಗೆ ಸಾಲ್ವ್ ಆಗುತ್ತೆ, ಸರ್ಕಾರದಿಂದ ನಿಮಗೆ ಒಂದು ಸನ್ಮಾನ ಆ ಥರದ್ದೆಲ್ಲ ಸಿಗ್ತಕ್ಕಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಬಹುದು. ಆಮೇಲೆ ನೀವು ಏನೇನು ಅಂದುಕೊಂಡಿರ್ತೀರೋ ಅದೆಲ್ಲ ಆಗುತ್ತೆ, ಯತ್ನಿತ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಆಮೇಲೆ ನೀವು ಯಾವುದಾದ್ರೂ ಹೊಸ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಆ ಶನಿ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ, ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿ ಕಂಡುಬರುತ್ತೆ, ತುಂಬ ಚೆನ್ನಾಗಿದೆ ಅಂತಲೇ ನಿಮಗೆ ಹೇಳಬಹುದು. ಓಕೆ, ಮುಂದಿನ ರಾಶಿಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಸಾಡೆಸಾತಿಯ ಸಂದರ್ಭದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇರುವಂತಹ ಜನ ಹೇಗಾದರೂ ಪರಿಹಾರ ಕಂಡುಕೊಳ್ಬೇಕಲ್ಲ, ಹೇಗಾದರೂ ಮನಃಶಾಂತಿ ಕಾಣಬೇಕಲ್ಲ ಅಂತ ಹೇಳ್ತಾರೆ, ಅಂದರೆ ಆ ಸಂದರ್ಭದಲ್ಲಿ ಯಾವುದಾದರೂ ಪರಿಹಾರಗಳು ಫಲವನ್ನು ನೀಡುತ್ತವಾ? ಹೌದು, ಖಂಡಿತ ಪರಿಹಾರ ಫಲವನ್ನು ನೀಡುತ್ತವಾ. ಮತ್ತು ಸಾಡೆಸಾತಿಯಲ್ಲಿ ಏನು ಪರಿಹಾರಗಳು ಫಲವನ್ನು ನೀಡಬಹುದು ಅನ್ನುವಂಥದ್ದು. ಈಗ ಸಾಡೆಸಾತಿನಲ್ಲಿ ಸಾಕಷ್ಟು ಜನಕ್ಕೆ ಕಷ್ಟಗಳು ಬರ್ತಿರುತ್ತೆ ಅಂತ, ಮತ್ತು ಅದರ ಒಟ್ಟಿಗೆ ಅವರು ಸರಿಯಾಗಿರುವಂಥ ಪಾಂಡಿತ್ಯ ಇರುವಂಥ ಜ್ಯೋತಿಷಿಗಳ ಹತ್ರ ಅವರ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಸಾಡೆಸಾತಿ ಒಟ್ಟಿಗೆ ಅವರಿಗೆ ಚೆನ್ನಾಗಿಲ್ಲದೇ ಇರುವಂಥ ಒಂದು ದಶಾಭುಕ್ತಿಗಳಿದ್ದರೆ ಅಥವಾ ಬೇರೆ ಒಂದು ಗ್ರಹಚಾರ ಅನ್ನುವಂಥದ್ದು, ಇವನ ರಾಹುಕೇತುಗಳ ಒಂದು ಬದಲಾವಣೆ, ಗುರುವಿನ ಬದಲಾವಣೆ, ಇದು ಕೂಡ ತೊಂದರೆಯುತವಾಗಿರುವಂಥ ಒಂದು ಸ್ಥಾನಗಳಲ್ಲಿ ಇದ್ದ ಪಕ್ಷದಲ್ಲಿ ಅವರಿಗೆ ಇನ್ನೂ ಹೆಚ್ಚಿಗೆ ತೊಂದರೆ ಆಗುವಂಥ ಒಂದು ಸಂಭವ. ಇದೆಲ್ಲವೂ ಸೇರಿಸಿ ಏನಾಗುತ್ತೆ ಅಂತಂದರೆ, ಅಯ್ಯೋ ಸಾಡೆಸಾತಿಯಿಂದ ನಮಗೆ ಇಷ್ಟೊಂದೆಲ್ಲ ತೊಂದರೆ ಆಗೋಗ್ಬಿಟ್ಟಿದೆ ಅಂತ ಅನ್ಕೋತಾರೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನುವಂಥ ಒಂದು ನಾಣ್ಣುಡಿ. ಹಾಗಾಗಿ ಆ ರೀತಿ ಅಲ್ಲ, ಇದಕ್ಕೆ ಪರಿಹಾರ ಆಗ್ಬೋದಂತಂದರೆ ಖಂಡಿತ ಪರಿಹಾರ ಆಗುತ್ತೆ. ಯಾಕೆ ಅಂತಂದರೆ ಮಂತ್ರಕ್ಕೆ ದೈವಾಧೀನಂ ಜಗತ್ ಸರ್ವ ಮಂತ್ರಾಧೀನಂತು ದೈವತಂ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ದೇವತೆಯ ಒಂದು ಅಧೀನವೂ ಕೂಡ ಮಂತ್ರದಲ್ಲಿ ಇರುತ್ತೆ. ಹಾಗಾಗಿ ಮಂತ್ರ ಅಂದರೆ ಏನು? ಮನನಾತ್ ತ್ರಾಯತೆಯೇ ಇತಿ ಮಂತ್ರ. ಯಾವ ಒಂದು ಶಬ್ದಗಳನ್ನು ಪದೇ 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 ಮನನ ಮಾಡೋದ್ರಿಂದ, ಪದೇ ಪದೇ ಅದನ್ನು ಉಚ್ಚಾರಣ ಮಾಡೋದ್ರಿಂದ ಅದರಿಂದ ದೇವತೆಗಳು ತರಿಸ್ತಾರೆ ಅಥವಾ ನಮಗೆ ಅದರಿಂದ ವಿಶೇಷವಾಗಿರುವಂಥ ಒಂದು ಫಲ ಸಿಗುತ್ತೆ, ಅಂತಹ ಅಕ್ಷರ ಜೋಡಣೆಯ ಒಂದು ಸೈನ್ಸ್, ಆ ಕ್ರಮ ಏನಿದೆ ಅದನ್ನು ನಾವು ಮಂತ್ರ ಅಂತ ಕರಿತೀವಿ. ಹಾಗಾಗಿ ಮಂತ್ರಶಾಸ್ತ್ರದಲ್ಲಿ ಅನೇಕ ಬ್ರಾಂಚಸ್ ಇರತಕ್ಕಂಥದ್ದು, ನುರಿತವಾಗಿರುವಂಥ ಅವರ ಒಂದು ಗುರು ಹಿರಿಯರು ಯಾರಿದ್ದಾರೆ, ಅವರ ಕುಲ ಪುರೋಹಿತರು ಯಾರಿದ್ದಾರೆ ಅಥವಾ ಅವರ ಒಂದು ಗುರುಗಳು ಅಂತ ಯಾರು ಅವರು ಯಾರನ್ನು ನಂಬ್ತಾರೆ,
ಅಂಥವ್ರ ಹತ್ರ ಸರಿಯಾಗಿ ಕೇಳಿ ಅವರು ಯಾವ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣವನ್ನು ಮಾಡಬೇಕು. ಮತ್ತು ಸಾಧಾರಣವಾಗಿ ಯಾವ ಸಮಸ್ಯೆಗಳಿದ್ದರೂ ದುರ್ಗತಿ ಅನ್ನುವಂಥದ್ದು ಪ್ರಾಪ್ತವಾಗಿದೆ ತಕ್ಷಣ, ಅಮ್ಮ ಅಂತ ಕರೆದಿದ ತಕ್ಷಣ, ನಮ್ಮ ಮನೆಯಲ್ಲಿ ಮಕ್ಕಳು ಹತ್ತಿದ ತಕ್ಷಣ ಫಸ್ಟ್ ತಾಯಿ ನೋಡ್ತಾಳೆ, ತಂದೆ ಪಕ್ಕದಲ್ಲಿದ್ದರೂ ಗೊತ್ತಾಗಲ್ಲ. ಅದೇ ರೀತಿ ಯಾರು ದುರ್ಗೆಯನ್ನು ಆರಾಧನೆ ಮಾಡ್ತಾರೆ, ಎಂಥ ಕಷ್ಟದ ಸ್ಥಿತಿಯಲ್ಲಿ ದುರ್ಗೆ ಅಂತಂದರೆ ದುರ್ಗತಿಯನ್ನು ನಾಶನವನ್ನು ಮಾಡ್ತಕ್ಕಂಥವಳು, ಅಂತಹ ದುರ್ಗೆಯನ್ನು ಈ ಎಂತಹ ಕಷ್ಟ ಸಮಯದಲ್ಲಾದರೂ ಹೇಳೋದ್ರಿಂದ ಖಂಡಿತ ಪರಿಹಾರ ಸಿಗತ್ತೆ ಅನ್ನೋದನ್ನು ತಿಳ್ಕೊಬೋದು. ಒಂದಷ್ಟು ನಿವಾರಣೆ ಅಂತೂ ಸಿಗತ್ತೆ, ಅಂದರೆ ಪೂರ್ಣವಾಗಿ ಪರಿಹಾರ ಆಗದೇ ಇರ್ಬೋದು, ಕಾಲಲ್ಲಿ ಹೋಗೋದು, ಬೆರಳಲ್ಲಿ ಹೋಗ್ಬೋದು. ಮತ್ತು ಇನ್ನೊಂದು ವಿಶೇಷವಾಗಿರುವಂಥ ಒಂದು ಸ್ತೋತ್ರ, ಶನೈಶ್ಚರ ಕೃತ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಂತಿದೆ, ದಶರಥ ಕೃತ ಶನೈಶ್ಚರ ಸ್ತೋತ್ರ. ಅಂದರೆ ದಶರಥ ಮಹಾರಾಜನಿಗೆ ಅನೇಕ ತೊಂದರೆಗಳು ಬಂದಾಗ ಶನೈಶ್ಚರ ಸ್ವಾಮಿಯನ್ನು ಸ್ತುತಿ ಮಾಡ್ತಾನೆ, ಅಂತಹ ಸ್ತೋತ್ರದಿಂದ ಶನೈಶ್ಚರ ಸುಪ್ರೀತನಾಗಿ ಅವನಿಗಿರುವಂಥ ಕಷ್ಟವನ್ನು ನಿವಾರಣೆ ಮಾಡ್ತಾನೆ. ಅಂತಹ ಸ್ತೋತ್ರವನ್ನು ಹೇಳ್ಬೋದು, ಪಂಚಾಂಗದಲ್ಲಿ ವಿಶೇಷವಾಗಿ ಕೊಟ್ಟಿರ್ತಾರೆ. ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಶನೈಶ್ಚರನೇ ಸ್ತುತಿ ಮಾಡಿರ್ತಾನೆ. ಅಂತಹ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡೋದ್ರಿಂದ ಈ ಸಾಡೆ ಸಂದಿನಲ್ಲಿ ಬರುವಂತಹ ಎಷ್ಟೋ ತೊಂದರೆಗಳು ಗೊತ್ತಿಲ್ಲದೇ ಇರುವಂತಹ ರೀತಿಯಲ್ಲಿ ಪರಿಹಾರ ಆಗಿ ಹೋಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.